SSLC ಪರೀಕ್ಷಾ ಫಲಿತಾಂಶ ಪ್ರಕಟ ಮಾರ್ಚ್ 31 ರಿಂದ ಏಪ್ರಿಲ್ 15 ರವರೆಗೆ ಏನು ಎಕ್ಸಾಮ್ ನಡೆಯಿತು ಅದರ ಫಲಿತಾಂಶ ಇವತ್ತು ಪ್ರಕಟಗೊಳ್ಳುತ್ತಾ ಇದೆ 35102 ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಅಪಿಯರ್ ಆಗಿದ್ದಾರೆ ಹಾಜರಾಗಿದ್ದಾರೆ ಇದು 35 ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಸುಮಾರು 236 ಮೌಲ್ಯಮಾಪನ ಕೇಂದ್ರಗಳಲ್ಲಿ 61357 ಮೌಲ್ಯಮಾಪಕರನ್ನು ಪಾಲ್ಗೊಂಡು ಈ ಒಂದು ಎವಾಲ್ಯೂಯೇಷನ್ ಅನ್ನು ನಾವು ಮುಕ್ತಾಯಗೊಳಿಸಿದ್ದೀವಿ ಇವತ್ತಿನ ಒಂದು ಫಲಿತಾಂಶವು karresults.nic.in ಎನ್ನುವಂತ ವೆಬ್ಸೈಟ್ ನಲ್ಲಿ 11 ಗಂಟೆಯಿಂದಲೇ ಎಲ್ಲರಿಗೂ ಲಭ್ಯ ಆಗುತ್ತದೆ ಮಧ್ಯಾಹ್ನ 1 ಗಂಟೆ ಒಳಗಡೆ ಎಲ್ಲರಿಗೂ ಕೂಡ ಎಸ್ಎಂಎಸ್ ಗಳನ್ನು ಆ ವಿದ್ಯಾರ್ಥಿಗಳ ಮೊಬೈಲ್ ಸಂಖ್ಯೆಗೆ ನಾವು ಕಳಿಸ್ಕೊಡ್ತೀವಿ ಈ ಶಾಲಾವಾರು ಕ್ರೋಡೀಕೃತ ಫಲಿತಾಂಶ ಮತ್ತು ತಾತ್ಕಾಲಿಕ ಅಂಕಪಟ್ಟಿಗಳನ್ನೆಲ್ಲವೂ ನಮ್ಮ ಇಲಾಖೆಯ ನಮ್ಮ ಮಂಡಳಿಯ ವೆಬ್ಸೈಟ್ kasab.karnataka.gov.in ಎನ್ನುವಂಥ ಈ ವೆಬ್ಸೈಟ್ನಲ್ಲಿ ನಾವು ಅದನ್ನು ಮಧ್ಯಾಹ್ನ 1 ಗಂಟೆ ಒಳಗಡೆ ಲಭ್ಯಪಡಿಸ್ತೀವಿ ಶಾಲೆಗಳು ಅದನ್ನು ಡೌನ್ಲೋಡ್ ಮಾಡ್ಕೋಬಹುದಾಗಿದೆ ಈ ವರ್ಷದ ಏನು ಫಲಿತಾಂಶ ಏನಿದೆ 2022-23ನೇ ವರ್ಷದ ಫಲಿತಾಂಶವು 83.89 ಶೇಕಡವಾಗಿರುತ್ತದೆ 83.89% ಈ ವರ್ಷದ ಫಲಿತಾಂಶವಾಗಿರುತ್ತದೆ ಪ್ರತಿ ವರ್ಷವೂ ಕೂಡ ಒಂದು ಕ್ವೆಶ್ಚನ್ ಪೇಪರ್ನಲ್ಲಿ ಡಿಫಿಕಲ್ಟಿ ಲೆವೆಲ್ ಇರುತ್ತದೆ ಸ್ಟ್ಯಾಂಡರ್ಡ್ ಡಿಫಿಕಲ್ಟಿ ಲೆವೆಲ್ 20% ಇರ್ತದೆ ಆದರೆ ಹೋದ ವರ್ಷವು ಮಾತ್ರ ಕೋವಿಡ್ ಕಾರಣದಿಂದ ಆ ಡಿಫಿಕಲ್ಟಿ ಲೆವೆಲ್ ಅನ್ನು ನಾವು 10%ಗೆ ನಾವು ಇಟ್ಟಿದ್ದೀವಿ ಸೊ ಹಾಗಾಗಿ ಹೋದ ವರ್ಷವು 85% ಫಲಿತಾಂಶವು ಬಂದಿದ್ದು ಹಿಂದಿನ ವರ್ಷಕ್ಕಿಂತ ಹಳೆಯ ಹಿಂದೆ ನೋಡಿದ್ರೆ 2020ರಲ್ಲಿ ನಾವು ಪರೀಕ್ಷೆನೇ ನಡೆಸಲಿಲ್ಲ ಕೋವಿಡ್ ಕಾರಣಗಳಿಂದ ಯಾರ್ಯಾರೆಲ್ಲ ಅಪಿಯರ್ ಆಗಿದಾರೋ ಅವರೆಲ್ಲರಿಗೂ ಕೂಡ ನಾವು ಫಲಿತಾಂಶ ಕೊಟ್ಟಿದ್ದೀವಿ ಈ ಸ್ಟ್ಯಾಂಡರ್ಡ್ ಕ್ವೆಶ್ಚನ್ ಪೇಪರು ಏನು 20% ಏನು ನಮ್ಮ ಡಿಫಿಕಲ್ಟಿ ಲೆವೆಲ್ ಇರ್ತದೆ ಅದು ಅದನ್ನು ನಾವು ಹೋಲಿಸಿದರೆ 2018-19ರಲ್ಲಿ 73% 2019-20ನೇ ವರ್ಷದಲ್ಲಿ 71% ಇತ್ತು ಈ ವರ್ಷವು 83% ಆಗಿದೆ ಸೊ ಅದನ್ನು ನಾವು ನೋಡಿದ್ರೆ 12% ಫಲಿತಾಂಶದಲ್ಲಿ ಹೆಚ್ಚಲಾಗಿರೋದನ್ನು ನಾನು ತಮ್ಮೆಲ್ಲರಲ್ಲಿ ಹಂಚಿಕೊಳ್ಳಕ್ಕೆ ಇಚ್ಛಿಸ್ತಾ ಇದ್ದೀನಿ ಲಿಂಗವಾರು ನಾವು ನೋಡಿದರೆ ಬಾಯ್ಸ್ ಗಂಡು ಮಕ್ಕಳು ಈ ವರ್ಷ ನೋಡಿದರೆ ಹೆಣ್ಣು ಮಕ್ಕಳನ್ನು ಹೋಲಿಸಿದರೆ ಯಾವುದಂತೂ ಹೆಣ್ಣು ಮಕ್ಕಳು ಫಲಿತಾಂಶದಲ್ಲಿ ಹೆಚ್ಚು ತಗೊಂಡಿದ್ದಾರೆ 87% ಫಲಿತಾಂಶವನ್ನು ತಗೊಂಡಿದ್ದಾರೆ ಹುಡುಗರು 80% ತಗೊಂಡಿದ್ದಾರೆ SSLCನಲ್ಲಿ ಯಾವಾಗಲೂ ರೂರಲ್ ಸ್ಟೂಡೆಂಟ್ಸು ಚೆನ್ನಾಗಿ ಫಲಿತಾಂಶ ಬರುತ್ತದೆ 87% ಇದೆ ಅದು ನಗರ ಪ್ರದೇಶದಲ್ಲಿ 79% ಬಂದಿದೆ ರೆಗ್ಯುಲರ್ ಫ್ರೆಶ್ ಸ್ಟೂಡೆಂಟ್ಸು ರೆಗ್ಯುಲರ್ ಪ್ರೈವೇಟ್ ಸ್ಟೂಡೆಂಟ್ಸು ಅದೇ ಪ್ರೈವೇಟ್ ಫ್ರೆಶ್ ಸ್ಟೂಡೆಂಟ್ಸು ರೆಗ್ಯುಲರ್ ರಿಪೀಟರ್ಸ್ ಅವ್ರದ್ದು ಮತ್ತು ಪ್ರೈವೇಟ್ ರಿಪೀಟರ್ಸ್ ಮತ್ತು 2010ಕ್ಕಿಂತ ಹಿಂದೆ ಬರೆದಿರ್ತಕ್ಕಂಥವ್ರದ್ದೆಲ್ಲ ಮಾಹಿತಿಯನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ವಿಶೇಷವಾಗಿ ಈ ವರ್ಷದ ಫ್ರೆಶ್ ರೆಗ್ಯುಲರ್ ಸ್ಟೂಡೆಂಟ್ಸ್ದು ಫಲಿತಾಂಶ ಮಾತ್ರ ನಾವು ನೋಡಿದರೆ 87.76% 87.76% ಆಗಿದೆ ಇದು ಹೋದ ವರ್ಷಕ್ಕಿಂತ 1.6% ಅಷ್ಟೇ ಕಡಿಮೆ ಆಗಿದೆ ನಾನು ಯಾವಾಗಲೂ ಹಿಂದೆ ಹೇಳಿದ ಹಾಗೆ ಈ ಪರೀಕ್ಷೆಯನ್ನು ನಮ್ಮ ಮಂಡಳಿಯ ಯಾವುದಂತೂ ನಡೆಯುವಂಥ ಪರೀಕ್ಷೆಗೆ ಹೋಲಿಸಿದರೆ 12% ಹೆಚ್ಚಲಾಗಿರೋದು ಕಂಡುಬಂದಿದೆ ಸರ್ಕಾರಿ ಶಾಲೆಗಳು 5833 ಶಾಲೆಗಳಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥ ಮಕ್ಕಳು 289,000 ಮಕ್ಕಳು ಇದು 86% ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಉತ್ತೀರ್ಣರಾಗಿರ್ತಾರೆ ಅನುದಾನಿತ ಶಾಲೆಗಳಲ್ಲಿ 85% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಖಾಸಗಿ ಶಾಲೆಗಳಲ್ಲಿ 90% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ್ತಾರೆ ಸಾಮಾಜಿಕ ಗುಂಪುವಾರು ವಿದ್ಯಾರ್ಥಿಗಳ ಫಲಿತಾಂಶವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ತಾವು ಅದನ್ನು ವೀಕ್ಷಿಸಬಹುದು ನೆಕ್ಸ್ಟು ಬಹಳ ಮುಖ್ಯವಾದಂಥ ಮಾಹಿತಿ 625 ಮಾರ್ಕ್ಸ್ಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಈ ವರ್ಷವು 4 ವಿದ್ಯಾರ್ಥಿಗಳು ಈ ವರ್ಷದಲ್ಲಿ 100% ಅಂಕಗಳನ್ನು ಪಡೆದಿದ್ದಾರೆ ಅವರ ಮಾಹಿತಿಯನ್ನು ನಾನು ಈ ನೋಟ್ ಮುಗಿದ ತಕ್ಷಣ ನಮ್ಮೆಲ್ಲರಿಗೂ ತಿಳಿಸ್ತೀನಿ ಈ ವರ್ಷದಲ್ಲಿ ಸಬ್ಜೆಕ್ಟ್ ವಾರು ಲ್ಯಾಂಗ್ವೇಜ್ 1ನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ನಲ್ಲಿ 125 ಮಾರ್ಕ್ಸ್ ಇರ್ತವೆ 125ಕ್ಕೆ ಮಾರ್ಕ್ಸ್ಗಳು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 14,983 ವಿದ್ಯಾರ್ಥಿಗಳು ಸೆಕೆಂಡ್ ಲ್ಯಾಂಗ್ವೇಜ್ 100 ಮಾರ್ಕ್ಸ್ಗೆ 100ಕ್ಕೆ 100 ತಗೊಂಡಿರ್ತಕ್ಕಂಥವರು 9,754 ವಿದ್ಯಾರ್ಥಿಗಳಿದ್ದಾರೆ ಥರ್ಡ್ ಲ್ಯಾಂಗ್ವೇಜು 16,170 ಗಣಿತದಲ್ಲಿ 2,132
ವಿಜ್ಞಾನದಲ್ಲಿ 983, ಸಾಮಾಜಿಕ ವಿಜ್ಞಾನದಲ್ಲಿ 8311 ವಿದ್ಯಾರ್ಥಿಗಳು ಶತಪ್ರತಿಶತ ಅಂಕಗಳನ್ನು ತಗೊಂಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ SSLCನಲ್ಲಿ 7 ಮಾಧ್ಯಮಗಳಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಇದೆ. ಕನ್ನಡದ ಮಾಧ್ಯಮದಲ್ಲಿ 443517 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಅದರಲ್ಲಿ 389596 ವಿದ್ಯಾರ್ಥಿಗಳು SSC ಆಗಿದ್ದಾರೆ. ಶೇಕಡ ನೋಡಿದರೆ 85.59% ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗಿದ್ದಾರೆ. ಆಂಗ್ಲ ಭಾಷೆಯಲ್ಲಿ ಬರೆದಿದ್ದಂಥ ವಿದ್ಯಾರ್ಥಿಗಳು 91% ಆಗಿದ್ದಾರೆ. ಇನ್ನುಳಿದ ಮಾಧ್ಯಮಗಳಲ್ಲಿ ಬರೆದಿರತಕ್ಕಂಥ ವಿದ್ಯಾರ್ಥಿಗಳ ಫಲಿತಾಂಶ ಅಲ್ಲಿ ನೀಡಿದ್ದೇನೆ, ತಾವು ವೀಕ್ಷಿಸಬಹುದು. ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟ ಆಗಿದೆ. ಇದರಲ್ಲಿ 4 ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತೆಗೆದುಕೊಂಡಿದ್ದಾರೆ. ಒಟ್ಟು 7,619 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಈ ಬಾರಿಯೂ ಬಾಲಕಿಯರೇ ಮೇಲುಗೈ ಸಾಧಿಸಿರೋದು ವಿಶೇಷ. ಬಾಲಕಿಯರು 87.98% ಪಾಸ್ ಆಗಿದ್ದಾರೆ. ಬಾಲಕರು 80.8% ಅಷ್ಟು ಪಾಸ್ ಆಗಿದ್ದಾರೆ. 625 ಅಂಕಗಳನ್ನು 4 ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಫಸ್ಟ್, ಮಂಡ್ಯ ಜಿಲ್ಲೆ ಸೆಕೆಂಡ್, ಹಾಗೆ ಹಾಸನ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕೊನೆಯ ಸ್ಥಾನವನ್ನು ಯಾದಗಿರಿ ಜಿಲ್ಲೆ ಪಡೆದುಕೊಂಡಿದೆ. ಎ ಗ್ರೇಡ್ ಅನ್ನು ಪಡೆದಿರುವಂತಹ ಜಿಲ್ಲೆಗಳು 23, ಬಿ ಗ್ರೇಡ್ ಅನ್ನು ಪಡೆದಿರುವಂತಹ ಜಿಲ್ಲೆಗಳು 12. ಸರ್ಕಾರಿ ಶಾಲೆಗಳ ಫಲಿತಾಂಶ 86.74% ಫಲಿತಾಂಶವನ್ನು ಸರ್ಕಾರಿ ಶಾಲೆ ಪಡೆದುಕೊಂಡಿದೆ. ಬೆಂಗಳೂರಿನ ಭೂಮಿಕಾ ಪೈ 625 ಅಂಕನ್ನು ಪಡೆದಿರುವಂತಹ ವಿದ್ಯಾರ್ಥಿ, ಹಾಗೆ ಚಿಕ್ಕಬಳ್ಳಾಪುರದ ಯಶಸ್ ಗೌಡ ಕೂಡ ಔಟ್ ಆಫ್ ಔಟ್ ಮಾರ್ಕ್ ಅನ್ನು ಪಡೆದುಕೊಂಡಿದ್ದಾರೆ. ಸವದತ್ತಿಯ ಅನುಪಮ ಔಟ್ ಆಫ್ ಔಟ್ ಅಂಕವನ್ನ ಪಡೆದುಕೊಂಡಿದ್ದಾರೆ. ಹಾಗೆ ಮುದ್ದೆಬಿಹಾಳದ ಭೀಮನ ಗೌಡ ಪಾಟೀಲ್ ಕೂಡ ಔಟ್ ಆಫ್ ಔಟ್ ಅಂಕಗಳನ್ನು ಪಡೆದುಕೊಂಡಿರುವಂತಹ 4 ವಿದ್ಯಾರ್ಥಿಗಳಾಗಿದ್ದಾರೆ. ಈಗಾಗಲೇ SSLC ಫಲಿತಾಂಶ ಪ್ರಕಟ ಆಗಿದೆ. ಇನ್ನೇನು 11 ಗಂಟೆಗೆ ವೆಬ್ಸೈಟ್ನಲ್ಲಿ